ಸುದ್ದಿ ವಾಹಿನಿಗೆ ಸ್ವಾಗತ. ಕಾಡನೆ ದಾಳಿಗೆ ಒಳಗಾದ ರೈತರ ಕಷ್ಟಕ್ಕೆ ಸ್ಪಂದಿಸಿದ ಬಿಜೆಪಿ ಮುಖಂಡ ಶಿಗೇಹಳ್ಳಿ ಸುಂದರ್. ಮುಳುಬಾಗಿಲು ತಾಲೂಕಿನ ತೈಲೂರು ಹೋಬಳಿ ಕೋಗಿಲೇರು ಮತ್ತು ಕರವಿರೆಡ್ಡಿಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಮುಂಜಾನೆ ಕಾಡಾನೆಗಳ ಇಂದು ರೈತರ ಜಮೀನುಗಳಿಗೆ ನುಗ್ಗಿ ಬೆಳೆ ನಾಶ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಬುಧವಾರ ಬಿಜೆಪಿ ಪರಾಜಿತ ಅಭ್ಯರ್ಥಿ ಶಿಗೇಹಳ್ಳಿ ಸುಂದರ್ ಅವರು ಬೆಳೆ ನಷ್ಟ ಉಂಟಾಗಿದ್ದ ರೈತರ ಜಮೀನುಗಳಿಗೆ ಭೇಟಿ ನೀಡಿ ವೈಯಕ್ತಿಕವಾಗಿ 6 ಜನ ರೈತರಿಗೆ ತಲಾ 5,000ದಂತೆ 30,000 ಆರ್ಥಿಕ ನೆರವು ನೀಡಿದರಲ್ಲದೆ ಗುರುವಾರ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ರೈತರ ಪರವಾಗಿ ಅರ್ಜಿ ಸಲ್ಲಿಸಿ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವ ಕಾರ್ಯವನ್ನು ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ರಾಗಿ ಮೆಕ್ಕೆಜೋಳ ಟೊಮೆಟೊ ಸೇರಿದಂತೆ ಜಮೀನುಗಳಲ್ಲಿ ನೀರಾವರಿಗಾಗಿ ಅಳವಡಿಸಿದ ಪೈಪ್ಗಳು ದುರಸ್ತಿಯಾಗಿದ್ದು ಸರ್ಕಾರ ಕೂಡಲೇ ರೈತರಿಗೆ ಪರಿಹಾರ ಕಲ್ಪಿಸುವ ಕೆಲಸವನ್ನು ಮಾಡಬೇಕು ಎಂದು ಸರ್ಕಾರದಲ್ಲಿ ಒತ್ತಾಯ ಮಾಡಿದ್ದಾರೆ. ಬಿಜೆಪಿ ಪಕ್ಷದ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಶಿಗೇಹಳ್ಳಿ ಸುಂದರ್ ಈ ಕ್ಷೇತ್ರದ ಜನತೆಯ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಮುಂದುವರಿಯಲು ಅದೇ ರೀತಿ ಕೇವಲ ಚುನಾವಣೆಯಲ್ಲಿ ಮಾತ್ರ ಜನರಿಗೆ ಆಸೆ ಆಮಿಷಗಳ ಭರವಸೆ ಮೂಡಿಸಿ ಮತ ಪಡೆಯುವುದಕ್ಕಿಂತ ಅವರ ಹೃದಯದಲ್ಲಿ ಸ್ಥಾನ ಪಡೆಯಲು ನಾವು ಕೆಲಸ ಮಾಡಬೇಕಾಗಿದೆ. ರೈತರ ಬೆಳೆ ನಾಶವಾಗಿದೆ. ಸರ್ಕಾರ ಅಧಿಕಾರಿಗಳಿಂದ ಬೆಳೆ ನಷ್ಟ ಪರಿಶೀಲನೆ ನಡೆದು ಅವರಿಗೆ ಪರಿಹಾರ ತಲುಪಲು ಕೆಲವು ದಿನಗಳಾಗಬಹುದು. ರೈತರು ನಮ್ಮ ನಾಡಿನ ಅನ್ನದಾತರು. ಅವರಿಗೆ ಆತ್ಮಸ್ಥೈರ್ಯ ತುಂಬುವುದು ನಮ್ಮೆಲ್ಲರ ಕರ್ತವ್ಯ. ಆದುದರಿಂದ ನನ್ನ ಸಣ್ಣ ಆರ್ಥಿಕ ನೆರವು ನೀಡಿದ್ದೇನೆ. ಮುಂದೆ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿ ಪರಿಹಾರದ ಮೊತ್ತ ಬೇಗ ತಲುಪಿಸುವ ಕೆಲಸ ಮಾಡೋಣ. ಇದೇ ರೀತಿ ಈ ಕ್ಷೇತ್ರದಲ್ಲಿ ಯಾರಿಗೆ ಏನೇ ತೊಂದರೆಗೆ ನಾನು ಸ್ಪಂದಿಸುವ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಯಾವುದೇ ಪ್ರಾಣಹಾನಿ ಆಗದೆ ಆನೆಗಳ ಹಿಂಡನ್ನು ವಾಪಸ್ ಕಳುಹಿಸುವ ಕೆಲಸ ಮಾಡಿದ ಅರಣ್ಯಾಧಿಕಾರಿ ಹಾಗೂ ಸಿಬ್ಬಂದಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ದೊಮ್ಮಸಂದ್ರ ನಾರಾಯಣ ಸ್ವಾಮಿ, ಕೋಗಿಲೇರು ಕೃಷ್ಣಪ್ಪ, ಅಶೋಕ್ ರೆಡ್ಡಿ, ದಿಲೀಪ್, ಶ್ರೀಕಾಂತ್, ಕೋಗಿಲೇರು ಪ್ರಭಾಕರ್, ರೂಪೇಶ್, ಮಂಜು, ಎಂಪಿಎಸ್ ಹೇಮಂತರೆಡ್ಡಿ, ದೊಮ್ಮಸಂದ್ರ ಸುರೇಶ್ ಹಾಜರಿದ್ದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ನನ್ನ ಹೆಸರು ಬಾಬು ಅಂತ, ಕೋಗ್ಲೇರು, ತಿಮ್ರಾತ್ ನೆಲ್ ಪಂಚಾಯತಿ ಕೋಗ್ಲೇರ್ ಅಂತ. ಈ ಆನೆಗಳು ಬಂದು 10,000 ಪೈಪ್ಗಳೆಲ್ಲ ತುಳಿದಾಕಿದ್ದಾವೆ. ಬೆಳಗ್ಗೆ 6 ಗಂಟೆಗೆ ಬಂದಿರೋದು ಈ ಕಡೆ, ರಾತ್ರಿ ಬಂದಿದ್ದಾವೆ, ಬೆಳಗ್ಗೆ 6 ಗಂಟೆಗೆ ತುಳಿದಾಕಿರೋದು ಇಲ್ಲಿ. ಹೋಗಿಲ್ಲ ತಿಳಿದ್ಬಿಟ್ಟು ನಮ್ಮ ಬಿಜೆಪಿ ಅಭ್ಯರ್ಥಿ ಅಂತ ಸಿಗೇಹಳ್ಳಿ ಸುಂದರ್ ಅವರು ಬಂದು ನಿನ್ನೆ ಅವ್ರಿಗೆ ತಿಳಿದಾದ ತಕ್ಷಣ ಇವತ್ತು ಬೆಳಗ್ಗೆನೆ ಬಂದು ಅವ್ರ ಕೈಲಾದಷ್ಟು ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ, ರೈತರಿಗೆ ಸಹಾಯ ಮಾಡಿ, ಮತ್ತೆ ತಹಸೀಲ್ದಾರ್ಗೆ ಒಂದು ಮೆಮೊರಾಂಡಮ್ ಕೊಡಕ್ಕೆ ರೆಡಿ ಮಾಡಿದೆ. ನಮಸ್ಕಾರ. ಇದೇ ಮುಳಬಾಗಿಲು ತಾಲೂಕು ತೈಲೂರು ಹೋಬಳಿ ತಿಮ್ರಾವತ್ನಲ್ಲಿ ಪಂಚಾಯತಿಗೆ ಸೇರಿದಂತ ಹಲವಾರು ಗ್ರಾಮ ಸುತ್ತಮುತ್ತ ಗ್ರಾಮದ ಒಳಗಡೆ ಆನೆಗಳು 14 ಆನೆಗಳು ಸೋಮವಾರ ನೈಟ್ ಬಂದು ಎಲ್ಲ ಭತ್ತ, ರಾಗಿ, ನೀರಾವರಿ ಪೈಪು, ಜೋಳ, ನೀಲಗಿರಿ ತೋಟ ಎಲ್ಲ ಧ್ವಂಸ ಮಾಡಿ ಹೋಗಿದೆ. ಅದೇ ನಮ್ಮ ಸಿಗೇಹಳ್ಳಿ ಸುಂದರಣ್ಣ ಅವರಿಗೆ ಫೋನ್ ಮಾಡಿ ನೆನ್ನೆ ನೈಟ್ ಈ ತರ ಆಗಿದೆ ಅಂತ ಹೇಳಿದ ತಕ್ಷಣ ಬಂದು ಇವತ್ತು ಬಂದು ಈ ಕಡೆ ಎಲ್ಲ ರೈತರನ್ನು ಪರಿಶೀಲನೆ ಮಾಡಿಸಿ
ಅವರ ಕೈಯಲ್ಲಿ ಆದಷ್ಟು ಧನ ಪರಿಹಾರ ಅನ್ನು ಕೊಟ್ಟಿದ್ದಾರೆ ಆದಷ್ಟು ನಮ್ಮ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿ ಮುಖಾಂತರ ನಮ್ಮ ರೈತರಿಗೆ ಧೈರ್ಯ ತುಂಬಿದ್ದಾರೆ ನಮ್ಮ ತಾಯಿಲೂರು ಹೋಬಳಿಯ ತಿಮ್ರಾವತನಹಳ್ಳಿ ಪಂಚಾಯತಿಯ ಸೇರಿರುವ ತಿಮ್ರಾವತನಹಳ್ಳಿ ಪಂಚಾಯತಿಗೆ ಸೇರಿರುವಂತ ಕೋಗಲೇರ್ ಇರಬಹುದು ಮತ್ತೆ ಕವಿರಡ್ಡಲ್ಲಿ ಇರಬಹುದು ಹಾಗೂ ಸುತ್ತಮುತ್ತ ಗ್ರಾಮದಲ್ಲಿ ಏನು ಮನೆ ನೈಟ್ ಮನೆ ರಾತ್ರಿ ಕಳೆದ ರಾತ್ರಿ ನಮ್ಮ ವಿಕೋಟದಿಂದ ಆನೆಗಳು ಆನೆಗಳ ದಂಡು ಒಂದು 14 ಆನೆಗಳ ದಂಡು ಬಂದು ಇವತ್ತು ನಮ್ಮ ಕೋಗಲೇರಿನ ಹಾಗೂ ಕವಿರಡ್ಡಲ್ಲಿ ನಮ್ಮ ರೈತರು ಬೆಳೆದಿರುವಂತ ಭತ್ತ ಇರಬಹುದು ರಾಗಿ ಇರಬಹುದು ಟೊಮೆಟೊ ಇರಬಹುದು ಅದೇ ರೀತಿ ನಮ್ಮ ನೀರಾವರಿಗೆ ಅಳವಡಿಸುವಂತ ಒಂದು ಪೈಪ್ ಲೈನ್ ಅನ್ನು ಇವತ್ತು ನಾಶ ಮಾಡಿದೆ ನಮ್ಮ ಆನೆಗಳು ಈ ಒಂದು ಸಂದರ್ಭದಲ್ಲಿ ನೆನ್ನೆ ನನಗೆ ವಿಚಾರ ನನಗೆ ರಾತ್ರಿ ಗೊತ್ತಾಯಿತು ಸೋ ಅದಕ್ಕೆ ಇವತ್ತು ನಾನು ನಮ್ಮ ಈ ಒಂದು ಗ್ರಾಮಕ್ಕೆ ಈ ಒಂದು ಒಂದು ನಮ್ಮ ರೈತರ ಒಂದು ಏನು ಬೆಲೆ ನಷ್ಟ ಆಗಿದೆ ಅದು ಪ್ರತಿಯೊಂದು ಕೂಡ ಬಂದು ಇವತ್ತು ನಾನು ಅವರಿಗೆಲ್ಲ ಕೂಡ ನಾನು ಧೈರ್ಯ ಹೇಳಿ ನನ್ನ ಕೈಯಲ್ಲಾದಷ್ಟು ನಾನು ಕೂಡ ಒಂದು ಧನ ಸಹಾಯ ಮಾಡುವ ಮುಖಾಂತರ ಅದೇ ರೀತಿ ನಮ್ಮ ತಹಸೀಲ್ದಾರರ ಹತ್ರ ಒಂದು ಮನವಿ ಕೊಟ್ಟು ಇಲ್ಲಿ ನಮ್ಮ ರೈತರಿಗೆ ಏನು ಭತ್ತ ಇರ್ಬೋದು ರಾಗಿ ಇರ್ಬೋದು ಮತ್ತು ಮೆಕ್ಕೆಜೋಳ ಇರ್ಬೋದು ಕಡಲೆಕಾಯಿ ಇರ್ಬೋದು ಮತ್ತು ಪೈಪ್ ಲೈನ್ ಇರ್ಬೋದು ಏನು ಇವತ್ತು ನಷ್ಟ ಆಗಿದೆ ಅದಕ್ಕೆಲ್ಲ ಪರಿಹಾರ ಕೊಡಿಸಬೇಕಂತ ಒಂದು ಮನವಿ ಪತ್ರವನ್ನು ನಾಳೆ ನಾವು ಕೊಡ್ತಾ ಇದ್ದೀವಿ ಖಂಡಿತ ಈ ಒಂದು ಸಂದರ್ಭದಲ್ಲಿ ನಿನ್ನೆ ಹಾಗೂ ಮೊನ್ನೆ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಇರ್ಬೋದು ನಮ್ಮ ಊರಿನ ಗ್ರಾಮಸ್ಥರಿರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಈ ಆನೆಗಳನ್ನ ಇಲ್ಲಿಂದ ಬೇರೆ ಕಡೆ ಸಾಗಿಸೋದಕ್ಕೆ ತುಂಬ ಶತಪ್ರಯತ್ನ ಮಾಡಿದ್ದಾರೆ ನಮ್ಮ ಎಲ್ಲ ಅರಣ್ಯ ಸಿಬ್ಬಂದಿಯವ್ರಿಗೂ ಪೊಲೀಸ್ ಇಲಾಖೆಯವ್ರಿಗೂ ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳು ನೀಡೋದಕ್ಕೆ ಇಷ್ಟಪಡ್ತೀನಿ ಖಂಡಿತ ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿ ಕೂಡ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಕೂಡ ಇದೇ ರೀತಿ ಆಗ್ತಾ ಇದೆ ಕಂಡು ಬರ್ತಾ ಇದೆ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಕ್ಕೆ ನಾವು ಅದನ್ನು ಒಂದು ಬಂದೋಬಸ್ತ್ ಮಾಡುವ ಮುಖಾಂತರ ಅವರಿಗೆ ನಾವು ಒಂದು ಮನವಿಯನ್ನು ಕೊಟ್ಟು ಮುಂದೆ ಬರುವ ದಿನಗಳಲ್ಲಿ ಈ ರೀತಿ ಕೂಡ ಯಾವುದೇ ರೀತಿ ನಮ್ಮ ರೈತರಿಗೆ ಬೆಳೆ ಹಾನಿ ಆಗಬಾರ್ದು ಅಂದ್ಬಿಟ್ಟು ಆನೆಗಳಿಂದ ಆಗಿರ್ಬೋದು ಬೆಳೆ ಹಾನಿ ಆಗಬಾರ್ದು ಅಂದ್ಬಿಟ್ಟು ನಾವು ನಾಳೆ ಮನವಿ ಪತ್ರವನ್ನು ಕೊಟ್ಟು ಅವರಿಗೆ ಪರಿಹಾರವನ್ನು ಕೊಡಬೇಕಂತ ನಾನು ನಾಳೆ ನನ್ನ ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಪತ್ರವನ್ನು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ